ನಾವಿವತ್ತು ಈಗಾಗಲೇ ನಿಮಗೆ ಬೋರ್ಡ್ ಕಾಣಿಸ್ತಾ ಇದೆ, ಪುರಸಭೆ ಗುಂಡ್ಲುಪೇಟೆ. ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲಿ ಪ್ರಪ್ರಥಮ ಮಹಿಳಾ ಸ್ಪೀಕರ್ ಅನ್ನ ಕೊಟ್ಟಂತ ಕ್ಷೇತ್ರ. ಶಾಸಕರು ಗೆದ್ದು ಬಿಡ್ತಾರೆ, 5 ವರ್ಷಕ್ಕೊಂದ್ಸಲ ಎಲೆಕ್ಷನ್ನು, ಮತ್ತೆ ಕಾಣಿಸ್ಕೊಳ್ಳಲ್ಲ ಅನ್ನೋ ಮಾತಿದೆ. ಗಣೇಶ್ ಪ್ರಸಾದ್ ಅವರು ಸಾಸಕರು ಅನ್ನೋದಕ್ಕಿಂತ ಹೆಚ್ಚಾಗಿ ಸರ್ ಅವರೊಬ್ರು ಜನಸೇವಕರು. ಗುಂಡ್ಲುಪೇಟೆದ ಒಂದು ಸ್ವಭಾವ ಇದೆ ಸರ್, ಯಾರು ಕೆಲಸ ಮಾಡ್ತಾರೆ ನಿರಂತರವಾಗಿ ಅಧಿಕಾರ ಕೊಡ್ತಾರೆ. ಸುಮಾರು ಒಂದು 5 ವರ್ಷ ಹಿಂದೆ ಇದ್ದಂಥ ಸರ್ಕಾರನೂ ಮಾಡಿಲ್ಲ, ಈಗಲೂ ಇವ್ರು ಮಾಡ್ತಾರೆ ಅನ್ನೋ ಭರವಸೆ ಮೇಲೆ ಕಾಯ್ತಾ ಇದ್ವಿ. ಗ್ರಿಡ್ ಸಭೆಗೆ ಟೀಸ್ಕೋಬೇಕಂದ್ರೂ ದುಡ್ಡು ಕೊಡಬೇಕಾಗೋ ಪರಿಸ್ಥಿತಿ ಇತ್ತು, ತಾಲೂಕು ಆಫೀಸಲ್ಲಿ ಪ್ರತಿಯೊಂದು ಇದಕ್ಕೂ ದುಡ್ಡು ಕೊಡಬೇಕಾಗಿತ್ತು, ಇವಾಗೆಲ್ಲ ಒಂದು ಸ್ವಲ್ಪ ಕಮ್ಮಿ ಆಗಿದೆ. ಶಾಸಕರಿಗೆ ನಿಜಕ್ಕೂ ಇರೋ ಸವಾಲೇನು ಸರ್? ಈಗ ಎಮ್ ಎಲ್ ಎ ಆದ ತಕ್ಷಣ ಕಾನೂನೇ ಇಲ್ಲ ಇವ್ರಿಗೆ, ಇವ್ರು ಏನು ಹೇಳಿದ್ರು ಆಗ್ಬಿಡ್ತದೆ ಅನ್ನೋದು ಭಾರಿ ದೊಡ್ಡ ಒಂದು ತಪ್ಪು. ಕೆರೆಯ ಜನ ನಮ್ಮನ್ನ ವಿಶ್ವಾಸ ಇಟ್ಟು ಗೆಲ್ಸಿರೋದ್ರಿಂದ ಆ ಕೆಲಸ ಮಾಡಲೇಬೇಕಾಗಿದೆ. ನೀರಿನ ಮೂಲ ಇಲ್ಲ ಇಲ್ಲಿ, ಇವತ್ತು ಅದನ್ನ ಕಾರ್ಯರೂಪಕ್ಕೆ ತರೋದು ನನ್ನ ಜವಾಬ್ದಾರಿ ಆಗಿದೆ. ಗ್ಯಾರಂಟಿ ಯೋಜನೆಗಳು ವರನ ಶಾಪನ ಹೇಳಿದ್ನೆಲ್ಲ ಮಾಡೋಕ್ಕಾಗಲ್ಲ. ನಿಮ್ಮ ಕನಸಿನ ಗುಂಡ್ಲುಪೇಟೆ ಏನಾಗಬೇಕಂತ ಸರ್? ಶಿಕ್ಷಣಕ್ಕೆ ಹೆಚ್ಚು ಮಹತ್ವ ಕೊಡಬೇಕು, ಯಾಕಂದ್ರೆ ಇವತ್ತು ಶಿಕ್ಷಣ ಇದ್ರೆ ಎಲ್ಲಿ ಬೇಕಾದ್ರೂ ಜಯಿಸ್ಬೋದು. ಗುಂಡ್ಲುಪೇಟೆಯಲ್ಲಿ ಮತದಾರರಿಗೆ ನಿಮ್ ಕಂಡ್ರೆ ಪ್ರೀತಿನ ಭಯನ? ಮತ್ತೆರಡು ರಾಜ್ಯದಲ್ಲಿ ಕನ್ನಡಿಗರ ಜವಾಬ್ದಾರಿ ಎಷ್ಟು ಸವಾಲ್ ಅನ್ಸುತ್ತೆ? ಊರು ಊರೇ ಮುಳುಗೋಗಿದೆ, ಪ್ರಕೃತಿ ಮುಂದೆ ಎಲ್ಲ ಶೂನ್ಯ. ಯಾವ ಒಂದು ಸಂದರ್ಭ ಐ ಹ್ಯಾವ್ ಟು ಬಿ ಕಂಟೆಸ್ಟ್ ಅಂತ ಅನ್ಸುತ್ತೆ? ಹೆಂಗೆ ಏನು ರಾಜಕೀಯ ಏನು ಅಂತ ತಿಳ್ಕೊಳ್ಳೋ ಪ್ರಯತ್ನನೇ ಪಟ್ಟಿರಲಿಲ್ಲ ನಾವು. ಎಲ್ಲರಿಗೂ ಶಾಕು, ನಿಮ್ಗೆ ಗೊತ್ತಾಗ್ತಾ ಇಲ್ಲ ಏನಾಗಿದೆ. ಮಾದೇವ ಪ್ರಸಾದ್ ಇಲ್ಲ ಅಂತ ಡಿಕ್ಲೇರ್ ಮಾಡಿ ಅಲ್ಲಿ ಡಾಕ್ಟರ್ಗಳು ಅಂತ ಅದೇ ಶಾಕ್.